ಸರ್ ಇದು ಯಾವ ಊರು ಇದು? ಹ್ಞೂ ಸರ್, ನಾವು ಮೈಸೂರು ಡಿಸ್ಟಿಕ್ ಹುಣಸೂರು ಜಿಲ್ಲೆ ಅಂತ, ಉದ್ದೂರು ಗ್ರಾಮಾಂತರ ಬರ್ತದೆ. ನಾನು ಒಬ್ಬ ಹಳ್ಳಿಯಲ್ಲಿ ರೈತ. ಈಗ ಏನು ಮಾಡ್ತಾ ಇದ್ದಾರೆ ಸರ್, ಏನು ಹಾಕಿದ್ದಾರೆ ಜಮೀನಲ್ಲಿ? ಸರ್, ಜಮೀನಲ್ಲಿ ಬೆಂಡೆ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಮತ್ತು ಅವರೇ ಹಾಕಿದ್ದೀನಿ, ಮತ್ತು ಜೋಳ ಬೆಳೆದಿದ್ದೀನಿ. ಇದರಲ್ಲಿ ಏನಂದರೆ, ನಾವು ರೈತರು ಬೆಳೆಯೋ ಇದಕ್ಕೆ ಯಾವುದು ಉನ್ನತ ಮಟ್ಟದಗಳದ್ದು ಮಾರಾಟ ದಲ್ಲಾಳಿಯವರು ನಡೀತಾ ಇರೋ ಹೊರತು ನಮ್ಮ ರೈತರಿಗೆ ಆಗಷ್ಟು ದುಡ್ಡು ಅಮೌಂಟ್ಗಳು ಕಲೆಕ್ಟ್ ಆಗ್ತಾ ಇಲ್ಲ. ನಿಜ ನಿಜ ಸರ್. ಮಧ್ಯಂತರ ನಿಂತಿರೋರು ಏನು ಮಾಡ್ತಾರೆ, ನಮಗೆ 200 ಬರೋದನ್ನ 100 ನಮಗೆ ಕೊಡ್ತಾರೆ, 100 ದಲ್ಲಾಳಿಯವರು ಹೊಡಿತಾರೆ. ಹಾಂ ಸರ್. ಹಾಂ ಹೇಳಿ ಹೇಳಿ. ಅದರಲ್ಲಿ ಏನಾಯ್ತದೆ, ರೈತನಿಗೆ ಬೆಳೆದಿದ್ದಕ್ಕಂಥ ಕನಿಷ್ಠ ಅಮೌಂಟ್ಗಳು ಅವ್ನ ಕೈಗೆ ಸಿಗ್ತಾ ಇಲ್ಲ. ಇದಕ್ಕೆ APMC ಅಧ್ಯಕ್ಷ ಆಗಲಿ, ಇಲ್ಲ ಮಂತ್ರಿಗಳಾಗಲಿ, ಏರಿಯಾ MLAಗಳಾಗಲಿ, ಇಲ್ಲ ಮಂತ್ರಿಗಳಾಗಲಿ, ಇದನ್ನೆಲ್ಲ ಯಾರು ರೈತನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇವ್ರೇನು ಮಾಡ್ತಾವ್ರೆ, ಕೋಟಿಗಟ್ಟಲೆ ಎಲ್ಲ ಒಂದು ಚಾನಲ್ ಸಿಗ್ತದೆ, ಹೆಂಗೆ ದುಡ್ಡು ಮಾಡ್ಕೊಂಡು ಅವ್ರವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿದ್ದಾರೆ. ರೈತನಿಗೆ ಏನು ಸಿಗ್ತೈತೆ ಇಲ್ಲಿ? ಏನು ಸಿಗ್ತಾಯಿಲ್ಲ. ನಾವು ಬೆಳೆಯೋ ಕಾಳುಗಳಾಗಲಿ, ತಂಬಾಕು ಈ ವರ್ಷ ಒಂದು ಗರಿಷ್ಠ ಬೆಲೆ ಕೊಟ್ಟವ್ರೆ. ತಂಬಾಕು ಪ್ರತಿಯೊಬ್ಬ ರೈತನಿಗೂ ಲೈಸೆನ್ಸ್ ಐತೆ ನಮ್ಮ ಇದರಲ್ಲಿ ಜಿಲ್ಲೆಯಲ್ಲಿ, ಯಾರಿಗೂ ಇಲ್ಲ ಲೈಸೆನ್ಸ್. ಎಲ್ಲರೂ ಕೊಟ್ಟವ್ರ ಬ್ಯಾಲೆನ್ ಕೊಟ್ಕೊಂಡು ಹೋಗಿ, ಸ್ವಲ್ಪ ಉದಾಹರಣೆಗೆ ಮಾತ್ರ ಸ್ವಲ್ಪ ರೇಟ್ ಕೊಟ್ಟವ್ರೆ. ನಮ್ಮ ರೈತ ಈ ಬೆಳೆ ತರಕಾರಿ ಬೆಳೆಯವನು, ಅವನು ಟೊಮೊಟೊ ನೋಡಿ ಇವಾಗ ಎಷ್ಟು, 60 ರೂಪಾಯಿ 70 ರೂಪಾಯಿ ಒಂದು ಬಾಕ್ಸ್, 25 ಕೆಜಿ ಬರ್ತದೆ. ತಗೊಂಡು ಏನು ಮಾಡ್ತೀವಿ, ದನಗಳು ಸುಟ್ಬಿಟ್ಟು ಬರ್ತಾ ಇದ್ದೀವಿ. ಈಗ ಯಾರ್ದು ತಪ್ಪು ಅಂತೀರಾ ಸರ್, ನಿಮ್ದ ಇಲ್ಲ ದಲ್ಲಾಳಿಗಳ್ದ? ಸರ್, ಇದು APMC ಕಡೆಯಿಂದ ಯಾರು ಅದಕ್ಕೆ ಕೇಳೋರು ಯಾರಿದ್ದಾರೆ? APMC ಇವಾಗ APMC ಅಧ್ಯಕ್ಷ ಮಾಡಿರ್ತಾರೆ. APMC ಅಧ್ಯಕ್ಷ ಯಾರು, ಅದನ್ನ MLAಅವ್ರು ಕೇಳಬೇಕಾ ಇಲ್ಲ ಮಂತ್ರಿಯವ್ರು ಕೇಳಬೇಕಾ, ಅದು ನಮ್ಮ ರೈತರು ಗೊತ್ತಿರಕ್ಕಿಲ್ಲ. ಸರಿ ಸರ್, ತುಂಬ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ. ಇವಾಗ ಬೆಂಡೆಕಾಯಿ 200 ರೂಪಾಯಿ ಹೋದ್ರೆ ಸರ್ ನಮ್ಮ ಹತ್ರ 100 ರೂಪಾಯಿಗೆ ತಗೋತಾರೆ. 100 ರೂಪಾಯಿ ಕೇರಳದವ್ರಿಗೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಮಾರಾಟ ಮಾಡ್ತಾವ್ರೆ. ರೈತನಿಗೆ ಎಷ್ಟು 100 ರೂಪಾಯಿ ಹೋಯ್ತು, ಇನ್ನು 100 ರೂಪಾಯಿ ಅದೇ ಡೈರೆಕ್ಟ್ ರೈತನಿಗೆ 200 ರೂಪಾಯಿ ಸಿಕ್ಕಿದ್ರೆ ಅವಾಗ ರೈತ ಉದ್ದಾರ ಆಯ್ತಾನ ಇಲ್ವಾ? ಟೊಮೊಟೊನ ನಮ್ಮ ಹತ್ರ 80 ರೂಪಾಯಿ ತಗೋತಾನೆ, 150 ಇನ್ನೂರಕ್ಕೆ ಕೇರಳದವ್ನು ಮಾರ್ತಾವನೆ. ಸರ್, ಈಗ ಇದು ನೀವು ಬಿತ್ತನೆ ಮಾಡೋದ್ರಿಂದ ಏನು ಎಷ್ಟು ಖರ್ಚಾಗಿರ್ಬೋದು? ನೀವು ಬೆಂಡೆಗೆ ಎಷ್ಟು ಎಕರೆ ಹಾಕಿದ್ರಾ? ನಾವು ಹೆಚ್ಚು ಕಮ್ಮಿ ಒಂದು 4 ಪ್ಯಾಕೆಟ್ ಹಾಕಿದ್ವಿ, ಒಂದು 5 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ನಾವು 5 ಸಾವಿರ ರೂಪಾಯಿ ಲಾಭ ತೆಗಿಬೇಕಂದ್ರೆ ತುಂಬ ಕಷ್ಟ. ಅದಕ್ಕೆ ಔಷಧಿ, ಗೊಬ್ಬರ, ಮತ್ತು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಕಡ್ಡಿ ಹೊಡೆದು, ದಾರ ಹೊಡೆದು, ಲೇಬರ್ ಕೂಲಿ ಕೊಟ್ಟು, ಔಷಧಿ ಹೊಡೆದು, ಅದನ್ನ ರೋಗ ಎಲ್ಲದನ್ನ ಸ್ಪ್ರೇ ಮಾಡಿ, ಸ್ಪ್ರೇ ತಗೊಂಡೋಗಿ ಟೊಮೊಟೊನ ಕ್ಲೀನಾಗಿ ಕೊಡಬೇಕು. ಅಲ್ಲಿಗೆ ಸ್ವಲ್ಪ ಕೊಳಕಿದ್ರೆ ನಿಮ್ದು ಊಜಿ ಹೊಡೆದೈತೆ ಕಣ್ರಿ, ಬೇಡ ಕಣ್ರಿ ಅಂತಾರೆ. ಆವಾಗ ರೈತ ಏನು ಮಾಡ್ತಾನೆ, ಬೇಜಾರಾಗಿ ಸುರಿದ್ಬಿಟ್ಟು ಸುಮ್ಮನೆ ಕೊಡ್ತಾನೆ. ಅವಾಗ ಏನು ಮಾಡ್ತಾನೆ, ಇನ್ನೂ 90 ಜಾಸ್ತಿ ಕೊಡ್ಬಿಟ್ಟು ಮನೇಲಿ ಬಂದು ಸುಮ್ಮನೆ ಮಾಡ್ಕೊತಾನೆ. ಈ ಆರಂಭನೇ ಬೇಡ. ನಾವೇ ಬೆಳೆದಿಲ್ಲ ಅಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಏನ್ ತರಕಾರಿ ತಿಂತಾರೆ? ರೈತರೇ ಬೆಳೆದಿಲ್ಲ ಅಂದ್ರೆ ಇವ್ರು ಏನ್ ತಿಂತಾರೆ? ಹೌದು ಸರ್. ಸರಿ, ಧನ್ಯವಾದಗಳು ಸರ್.